ಸ್ಟಾರ್ಟ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ ಅಕಾಡೆಮಿ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ನನ್ನ ಹೆಸರು ಈಶ್ವರ್ಗಿರಿ ಸ್ವಾಮಿ ಕಳೆದ ಐದು ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟಲಿಪಿಟಿ ವಿಷಯವನ್ನು ಬೋಧಿಸುತ್ತಿದ್ದೇನೆ ನೀವೇನಾದರೂ ನನ್ನ ಕ್ಲಾಸಸ್ ಕ್ಲಾಸಸ್ನ ನೋಡಬೇಕಾದ್ರೆ ನೀವು ಅನ್ ಅಕಾಡೆಮಿಯಲ್ಲಿ ರೆಫ್ರಲ್ ಕೋಡ್ ಈಶ್ವರ್ ಲೈವ್ ಯೂಸ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡ್ಕೋಬಹುದು ಜೊತೆಗೆ ಎವ್ರಿ ಡೇ ನನ್ನ ಕ್ಲಾಸಸ್ ಮೆಂಟಲಿಪ್ಟಿ ವಿಷಯದ ಮೇಲೆ ನನ್ನ ಕ್ಲಾಸಸ್ ನಡೀತಾ ಇರುತ್ತೆ ಕೆ ಎ ಎಸ್ ಆಗಿರಲಿ ಎಫ್ ಡಿ ಎ ಆಗಿರಲಿ ಎಸ್ ಡಿ ಎ ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಹಾಗೆ ಈ ಆರ್ ಆರ್ ಬಿ ರೈಲ್ವೆ ಎಕ್ಸಾಮ್ಸ್ ಏನು ತಯಾರಿ ನಡೆಸ್ತಾ ಇದ್ದೀರಲ್ಲ ಸೊ ಅವ್ರಿಗೂ ಕೂಡ ಇದು ಬೆನಿಫಿಟ್ ಆಗೋ ಥರ ನಾನು ಮೆಂಟಲಿಪ್ಟಿ ಕ್ಲಾಸಸ್ನ ತಗೋತೀನಿ ಸುಮಾರು ದಿನದಿಂದ ನನಗೆ ನನ್ನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಸರ್ ವಯಸ್ಸಿಗೆ ಸಂಬಂಧ ಸಮಸ್ಯೆಗಳದ್ದು ಒಂದು ಕ್ಲಾಸ್ ಮಾಡಿ ಸರ್ ಅಂತ ಸೊ ಅದಕ್ಕೆ ನಾನು ಇವತ್ತು ಡಿಸೈಡ್ ಮಾಡಿದ್ದೀನಿ ಇವತ್ತು ನಾವು ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಂದ್ರೆ ಪ್ರಾಬ್ಲಮ್ಸ್ ಆನ್ ನಾ ನೋಡೋಣ ಏನಪ್ಪ ಇದು ಪ್ರಾಬ್ಲಮ್ಸ್ ಆನ್ ಏಜಸ್ ತುಂಬಾ ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ಮೆಂಟಲಿಟಿ ವಿಷಯದಲ್ಲಿ ಅದು ಟ್ರೈನ್ ಪ್ರಾಬ್ಲಮ್ ಸರ್ ಮತ್ತೆ ಈ ವಯಸ್ಸಿಗೆ ಸಂಬಂಧ ಸಮಸ್ಯೆಗಳು ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಡಿಫಿಕಲ್ಟ್ ಅಲ್ಲ ಇದು ತುಂಬ ಈಸಿ ಆದರೆ ನೀವು ಅದನ್ನು ಡಿಫಿಕಲ್ಟ್ ಅನ್ಕೊಂಡಿದ್ದೀರ ಅಷ್ಟೇ ಸೊ ಇವತ್ತು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಎಷ್ಟು ಈಸಿ ಅಂತ ಸೊ ಏನು ಕೇಳ್ತಾನೆ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳ ಮೇಲೆ ಏನು ಕ್ವಶನ್ ಕೇಳ್ತಾನೆ ನೋಡೋಣ ಈಗ ಫಸ್ಟ್ ನಾನು ಬೇಸಿಕ್ ಹೇಳ್ತೀನಿ ಆ ಬೇಸಿಕ್ ನೋಡಿ ಇವತ್ತು ಅಂದರೆ ಈಗ ನನ್ನ ವಯಸ್ಸು ಇಪ್ಪತ್ತೈದು ವರ್ಷ ಅಂದ್ಕೊಳ್ಳಿ ಹಾಗಾದರೆ ಐದು ವರ್ಷದ ನಂತರ ನನ್ನ ವಯಸ್ಸು ಎಷ್ಟಿರುತ್ತದೆ ಮೂವತ್ತು ವರ್ಷ ಈಗ ನನ್ನ ವಯಸ್ಸು ಇಪ್ಪತ್ತೈದು ವರ್ಷ ಆದರೆ ಐದು ವರ್ಷ ಹಿಂದೆ ನನ್ನ ವಯಸ್ಸು ಎಷ್ಟಿತ್ತು ಇಪ್ಪತ್ತು ಐದು ವರ್ಷದ ಹಿಂದೆ ನನ್ನ ವಯಸ್ಸು ಇಪ್ಪತ್ತೈದು ಆದರೆ ಈಗ ನನ್ನ ವಯಸ್ಸು ಎಷ್ಟಿರುತ್ತದೆ ಮೂವತ್ತು ಐದು ವರ್ಷದ ನಂತರ ನನ್ನ ವಯಸ್ಸು ಇಪ್ಪತ್ತೈದು ಆದರೆ ಈಗಿನ ನನ್ನ ವಯಸ್ಸು ಎಷ್ಟು ಇಪ್ಪತ್ತು ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಸೊ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ಬನ್ನಿ ಆದರೆ ಇಲ್ಲಿ ಅನುಪಾತದ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ನಿಮಗೆ ರೇಷ್ಯೋ ರೇಷ್ಯೋ ಅನುಪಾತ ಓಕೆ ಸೊ ಬನ್ನಿ ಅನುಪಾತದ ಬಗ್ಗೆನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊತಾ ಹೋಗಿ ಸೊ ನಿಮ್ಗೆ ಈ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಓಕೆ ಸರಿ ಬನ್ನಿ ಈಗ ಮೊದಲನೇ ಪ್ರಶ್ನೆ ಏನಿದೆ ಈಗ ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ ನಲವತ್ತು ವರ್ಷ ಹಾಗಾದರೆ ಐದು ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಿರುತ್ತದೆ ಆಪ್ಷನ್ ಎ ನಲವತ್ತೈದು ಆಪ್ಷನ್ ಬಿ ಐವತ್ತು ಆಪ್ಷನ್ ಸಿ ಐವತ್ತೈದು ಆಪ್ಷನ್ ಡಿ ಅರವತ್ತು ಸೊ ಈಗಾಗಲೇ ನೀವು ಗೆಸ್ ಮಾಡಿರ್ತೀರಾ ಅನ್ಕೋತೀನಿ ಓಕೆ ಸರಿ ಫ್ರೆಂಡ್ಸ್ ಈಗ ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ ಸಮ್ ಎಷ್ಟಿದೆ ನಲವತ್ತು ವರ್ಷ ಇದೆ ಹಾಗಾದ್ರೆ ಐದು ವರ್ಷಗಳ ನಂತರ ಸರ್ ನಲವತ್ತೈದು ಅಷ್ಟೇ ಸರ್ ಏನಿದೆ ಅನ್ಕೋತೀರಿ ಫ್ರೆಂಡ್ಸ್ ಇಲ್ಲೇ ತಪ್ಪು ಮಾಡೋದು ಈಗ ನನ್ಗೆ ಹೇಳಿ ಐದು ವರ್ಷಗಳ ನಂತರ ಕೇವಲ ತಾಯಿಗಷ್ಟೇ ಐದು ವರ್ಷ ಜಾಸ್ತಿ ಆಗಿರುತ್ತೋ ಮಗಳಿಗೂ ಐದು ವರ್ಷ ಜಾಸ್ತಿ ಆಗಿರುತ್ತೋ ತಾನೆ ಇಬ್ರಿಗೂ ಐದೈದು ವರ್ಷ ಜಾಸ್ತಿ ಆಗಿರುತ್ತಾನೆ ಸೊ ಹಾಗಾದ್ರೆ ತಾಯಿಗೂ ಐದು ವರ್ಷ ಜಾಸ್ತಿ ಆಗಿರುತ್ತೆ ಮಗಳಿಗೂ ಐದು ವರ್ಷ ಜಾಸ್ತಿ ಆಗಿರುತ್ತೆ ಸೊ ಹಾಗಾದ್ರೆ ಇಬ್ರಿಗೆ ಮೊತ್ತ ಕೇಳಿದಾನೆ ಇಬ್ರಿಗೂ ಹತ್ತು ವರ್ಷ ವಯಸ್ಸು ಜಾಸ್ತಿ ಆಗುತ್ತೆ ಹೌದಾ ಇಲ್ಲಿ ಐದು ವರ್ಷ ತಾಯಿಗೆ ಹೆಚ್ಚಾಗುತ್ತೆ ಮಗಳಿಗೂ ಐದು ವರ್ಷ ಹೆಚ್ಚಾಗುತ್ತೆ ಸೊ ಹಾಗಾದ್ರೆ ಐದು ವರ್ಷ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಾಗಿರುತ್ತದೆ ಐವತ್ತು ವರ್ಷ ಆಗಿರುತ್ತದೆ ಇದೇ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್ ಏಜ್ ಆಗ್ತಾ 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 ಸೊ ಎಷ್ಟು ಜನ ಇದ್ದಾರಲ್ಲ ಸೊ ಅವ್ರದ್ದೆಲ್ಲರದು ವಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ ಸೊ ನೀವು ಟೋಟಲ್ ಕನ್ಸಿಡರ್ ಮಾಡಬೇಕಾಗುತ್ತೆ ಓಕೆ ಸೊ ಹಾಗಾದರೆ ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ ನಲವತ್ತು ವರ್ಷ ಆದರೆ ಐದು ವರ್ಷದ ನಂತರ ಇಬ್ರಿಗೂ ಐದೈದು ವರ್ಷ ಅಂತಂದ್ರೆ ಹತ್ತು ವರ್ಷ ಹೆಚ್ಚಾಗುತ್ತದೆ ಸೊ ಹಾಗಾದ್ರೆ ಮೊತ್ತ ಎಷ್ಟಾಗುತ್ತದೆ ಐವತ್ತು ವರ್ಷ ಸೊ ಹಾಗಾದ್ರೆ ಇದರ ಆನ್ಸರ್ ಆಪ್ಷನ್ ಬಿ ಐವತ್ತು ವರ್ಷ ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಹಾಗಾದ್ರೆ ಮುಂದಿನ ಪ್ರಶ್ನೆನ ಆನ್ಸರ್ ಮಾಡ್ಬೇಕು ನೀವು ಹಾ ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿದಂತಹ ಪ್ರಶ್ನೆ ಪ್ರಶ್ನೆ ಈ ತರ ಇದೆ ಅಮರ್ ಅಕ್ಬರ್ ಮತ್ತು ಅಂತೋನಿ ಅವರ ಒಟ್ಟು ವಯಸ್ಸು ಎಂಬತ್ತು ವರ್ಷ ಆಗಿರುತ್ತದೆ ಹಾಗಾದರೆ ಮೂರು ವರ್ಷಗಳ ಹಿಂದೆ ಅವರ ಒಟ್ಟು ವಯಸ್ಸು ಎಷ್ಟಿತ್ತು ಇದನ್ನು ರೀಸೆಂಟಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುನಃ ಪೊಲೀಸ್ ಎಕ್ಸಾಮಲ್ಲಿ ಮತ್ತೆ ಪ್ರಶ್ನೆ ಕೇಳಿದ್ದಾನೆ ಇದನ್ನು ಸೊ ಆಪ್ಷನ್ ಎ ಎಪ್ಪತ್ತೇಳು ಆಪ್ಷನ್ ಬಿ ಎಪ್ಪತ್ತೆರಡು ಆಪ್ಷನ್ ಸಿ ಎಪ್ಪತ್ತೊಂದು ಆಪ್ಷನ್ ಡಿ ಎಪ್ಪತ್ನಾಲ್ಕು ಓಕೆ ಸೊ ಇದು ಸಾರಿ ನೋಡಿ ಇಲ್ಲಿ ಅಮರ್ ಅಕ್ಬರ್ ಮತ್ತು ಅಂತೋನಿ ಇವರ ಒಟ್ಟು ವಯಸ್ಸು ಎಷ್ಟು ಎಂಬತ್ತು ವರ್ಷಗಳು ಹಾಗಾದರೆ ಮೂರು ವರ್ಷಗಳ ಹಿಂದೆ ಅವರ ಒಟ್ಟು ವಯಸ್ಸು ಎಷ್ಟಿತ್ತು ಸೊ ಮೂರು ವರ್ಷಗಳ ಹಿಂದೆ ನಾವು ಹೋದ್ರೆ ಅಮರ್ಗೂ ಮೂರು ವರ್ಷ ಕಡಿಮೆ ಆಗುತ್ತೆ ಅಕ್ಬರ್ಗೂ ಕೂಡ ಮೂರು ವರ್ಷ ಕಡಿಮೆ ಆಗುತ್ತೆ ಅಂಥೋನಿಗೂ ಕೂಡ ಮೂರು ವರ್ಷ ಕಡಿಮೆ ಆಗುತ್ತೆ ಹಾಗಾದರೆ ಟೋಟಲ್ ಎಷ್ಟು ವರ್ಷ ಕಡಿಮೆ ಆದಂಗೆ ಆಯಿತು ಒಂಬತ್ತು ವರ್ಷ ಕಡಿಮೆ ಆಯಿತು ಹಾಗಾದರೆ ಎಷ್ಟಾಗಿರುತ್ತೆ ಎಪ್ಪತ್ತೊಂದು ವರ್ಷಗಳಾಗಿರುತ್ತೆ ಬಟ್ ಎಕ್ಸಾಮಲ್ಲಿ ಸ್ಟೂಡೆಂಟ್ಸ್ ತುಂಬ ಮಿಸ್ಟೇಕ್ ಮಾಡೋದು ಏನಂದರೆ ಕ್ವಶನ್ ಓದ ತಕ್ಷಣ ಏ ಮೂರು ವರ್ಷ ಹಿಂದೆ ಅಂದರೆ ಮೂರು ಮೈನಸ್ ಮಾಡಬೇಕು ಎಪ್ಪತ್ತೇಳು ಇದೇ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಫ್ರೆಂಡ್ಸ್ ಏನಾಗುತ್ತೆ ನಿಮಗೆ ವಯಸ್ಸು ಬಂದಾಗ ಎಲ್ಲರದು ಕನ್ಸಿಡರ್ ಮಾಡಬೇಕು ನೀವು ಕ್ವಶನ್ ಏನಾದರೂ ನಿಮಗೆ ವಯಸ್ಸಿನ ಮೇಲೆ ಕೇಳಿದಾಗ ಪ್ರತಿಯೊಬ್ಬರದ್ದು ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಅಮರ್ ಅಕ್ಬರ್ ಮತ್ತು ಅಂತೋನಿ ಅವರು ಮೂವರದ್ದು ಒಟ್ಟು ವಯಸ್ಸು ಎಂಬತ್ತು ಅಂತ ಹೇಳಿದಾನೆ ಹಾಗಾದರೆ ಮೂರು ವರ್ಷದ ಹಿಂದೆ ಪ್ರತಿಯೊಬ್ಬರಿಗೂ ಮೂರು ಮೂರು ವರ್ಷಗಳನ್ನು ಮೈನಸ್ ಮಾಡಬೇಕು ಹಾಗೆ ಎಪ್ಪತ್ತೊಂದು ಇದೇ ಪ್ರಶ್ನೆ ನಾನು ಮೂರು ವರ್ಷದ ನಂತರ ಅಂತ ಏನಾದ್ರು ಕೇಳಿದ್ದಿದ್ರೆ ಪ್ರತಿಯೊಬ್ಬರಿಗೂ ಮೂರು ಮೂರು ವರ್ಷಗಳನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು ಸೊ ಅವಾಗ ಏನಾಗ್ತಿತ್ತು ಆನ್ಸರ್ ಏಟಿ ನೈನ್ ಅಂದ್ರೆ ಎಂಬತ್ತೊಂಬತ್ತು ಆಗ್ತಿತ್ತು ಬಟ್ ಇಲ್ಲಿ ಮೂರು ವರ್ಷದ ಹಿಂದೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಮೈನಸ್ ಮಾಡ್ತೀವಿ ಓಕೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಹಾಗಾದರೆ ಮುಂದಿನ ಪ್ರಶ್ನೆನ ನೋಡೋಣ ದೀಪಕ್ ಮತ್ತು ಮಹೇಶನ ಈಗಿನ ವಯಸ್ಸುಗಳ ಅನುಪಾತ ಐದು ಇಷ್ಟು ಒಂಬತ್ತು ಮಹೇಶನ ಈಗಿನ ವಯಸ್ಸು ನಲವತ್ತೈದು ವರ್ಷ ಆದರೆ ದೀಪಕನ ವಯಸ್ಸು ಎಷ್ಟು ಆಪ್ಷನ್ ಎ ಇಪ್ಪತ್ತು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಹದಿನೈದು ಆಪ್ಷನ್ ಡಿ ಹತ್ತು ಓಕೆ ಬನ್ನಿ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡಿ ದೀಪಕ್ ಮತ್ತು ಮಹೇಶರ ಈಗಿನ ವಯಸ್ಸುಗಳ ಅನುಪಾತ ದೀಪಕ್ ಮತ್ತು ಮಹೇಶರ ಈಗಿನ ವಯಸ್ಸುಗಳ ಅನುಪಾತ ಐದು ಇಷ್ಟು ಒಂಬತ್ತು ಅನುಪಾತ ಅಂದ್ರೇನು ಅನುಪಾತ ಅಂದ್ರೆ ಇದು ರಿಯಲ್ ವ್ಯಾಲ್ಯೂ ಅಲ್ಲ ಇದು ಟು ನೈನ್ ಅಂತಂದ್ರೆ ಇದು ಆಕ್ಚುಲಿ ಅನುಪಾತದ ಸಪ್ರೇಟ್ ಚಾಪ್ಟರ್ ಬರುತ್ತೆ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಸಾಲ್ವ್ ಮಾಡ್ಬೇಕಂತ ಆಯ್ತಾ ಈಗ ದೀಪಕ್ ಮತ್ತು ಮಹೇಶರ ವಯಸ್ಸುಗಳ ಅನುಪಾತ ಅನುಪಾತ ಅಂತ ಕೊಟ್ಟಿದ್ದಾನೆ ಅನುಪಾತ ಅಂದ್ರೆ ಫೈ ಟು ನೈನ್ ಮಹೇಶನ ಈಗಿನ ವಯಸ್ಸು ನಲವತ್ತೈದು ವರ್ಷ ಆದರೆ ದೀಪಕನ ವಯಸ್ಸು ಎಷ್ಟು ಈಗ ಈ ಫೈಸ್ ಟು ನೈನ್ ಅಂದ್ರೆ ಇದು ರಿಯಲ್ ವ್ಯಾಲ್ಯೂ ಅಲ್ಲ ದೀಪಕನ ನಿಜವಾದ ವಯಸ್ಸು ಐದು ಮತ್ತು ಮಹೇಶನ ನಿಜವಾದ ವಯಸ್ಸು ಒಂಬತ್ತು ಇದು ಈ ಥರ ಅಲ್ಲ ಇದು ಅವರ ವಯಸ್ಸುಗಳನ್ನು ನೀವು ಭಾಗ ಮಾಡಿದಾಗ ಕೊನೆಗೆ ಬಂದಿರುವಂತಹ ಸಂಖ್ಯೆಗಳು ಈಗ ನಿಮಗೆ ರಿಯಲ್ ವ್ಯಾಲ್ಯೂ ಬೇಕಾದರೆ ದೀಪಕನ ವಯಸ್ಸು ಐದು ಎಕ್ಸ್ ಆಗಿರಲಿ ಮಹೇಶನ ವಯಸ್ಸು ಒಂಬತ್ತು ಎಕ್ಸ್ ಆಗಿರಲಿ ಈ ಥರ ತೆಗೆದುಕೊಳ್ಬೇಕಾಗತ್ತೆ ಓಕೆ ಸರಿ ಈಗ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾನೆ ನಲ್ವತ್ತೈದು ವರ್ಷ ಅಂತ ವ್ಯಾಲ್ಯೂ ಕೊಟ್ಟಿದ್ದಾನೆ ಈ ನಲ್ವತ್ತೈದು ವರ್ಷ ಯಾರ್ದು ಯಾರ್ದದು ಅದು ಮಹೇಶನ ನಿಜವಾದ ವಯಸ್ಸು ಇಲ್ಲಿ ಮಹೇಶನ ನಿಜವಾದ ವಯಸ್ಸು ಎಷ್ಟಿದೆ ಒಂಬತ್ತಿದೆ ಹಾಗಾದ್ರೆ ನೈನ್ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಕರೆಕ್ಟಾ ನೈನ್ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಹಾಗಾದ್ರೆ ಎಕ್ಸ್ ಅನ್ನ ಕಂಡು ಹಿಡ್ಕೋಬೇಕು ಎಕ್ಸ್ ಅಂದ್ರೆ ಎಷ್ಟಾಗುತ್ತೆ ನಲವತ್ತೈದು ಅಪ್ಪ ಒಂಬತ್ತು ಹಾಗಾದರೆ ಒಂಬತ್ತು ಒಂದಲೆ ಒಂಬತ್ತೈದಲೆ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟಾಯಿತು ಐದು ಪ್ರಶ್ನೆ ದೀಪಕನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ದೀಪಕನ ವಯಸ್ಸು ಎಷ್ಟು ನೋಡಿ ಇಲ್ಲಿ ನೋಡಿ ದೀಪಕನ ವಯಸ್ಸು ಎಷ್ಟಿದೆ ದೀಪಕನ ವಯಸ್ಸು ಫೈ ಎಕ್ಸ್ ಇದೆ ಹಾಗಾದರೆ ಫೈ ಎಕ್ಸ್ ಅಂದರೆ ಫೈ ಇಂಟು ಫೈ ಟ್ವೆಂಟಿ ಫೈ ಹಾಗಾದರೆ ಐದೈದಲೆ ಇಪ್ಪತ್ತ ಐದು ಸರಿನಾ ಓಕೆ ಸೊ ಹಾಗಾದ್ರೆ ದೀಪಕನ ವಯಸ್ಸು ಎಷ್ಟಾಗುತ್ತೆ ಇಪ್ಪತ್ತೈದು ನನಗೆ ಕ್ಲಾಸಲ್ಲಿ ಸ್ಟೂಡೆಂಟ್ಸು ಟೂ ಲೈನ್ ಮಾಸ್ಟರ್ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ನಾನು ಈ ಮೆಥಡಲ್ಲಿ ಟೀಚ್ ಮಾಡಲ್ಲ ಅದಕ್ಕೆ ಸೊ ನನ್ನ ಮೆಥಡ್ ಏನಿದೆ ಟೂ ಲೈನ್ ಮೆಥಡ್ ಇದೆ ಸೊ ಅಂದರೆ ನಿಮಗೆ ಎಲ್ಲ ಚಾಪ್ಟರ್ಗಳನ್ನು ಕೇವಲ ಎರಡು ಲೈನಲ್ಲಿ ಹೇಗೆ ಸಾಲ್ವ್ ಮಾಡೋದಂತ ನಾನು ಹೇಳಿಕೊಡ್ತೀನಿ ಎಷ್ಟೋ ಜನಕ್ಕೆ ಆ್ಯಪ್ಟಿಟ್ಯೂಡ್ ಅಂದ್ರೆ ಡಿಫಿಕಲ್ಟ್ ಸರ್ ಈ ಮೆಂಟಲ್ ಅಬಿಟಿ ಒಂಥರ ಕಬ್ಬಿಣದ ಕಡಲೆ ಅಂತ ಅನ್ಕೊಂಡಿರ್ತಾರೆ ಸ್ಟೂಡೆಂಟ್ಸ್ ತುಂಬ ಜನ ಹೇಳ್ತಾರೆ ಲಾಸ್ಟಿಗೆ ಫೀಡ್ಬ್ಯಾಕ್ ಕೊಟ್ಟಾಗ ಸರ್ ಗಣಿತವನ್ನು ಕಬ್ಬಿಣದ ಕಡಲೆ ಎಂದುಕೊಂಡಿದ್ದೆ ಈ ಥರ ಸುಲಿದ ಬಾಳೆಹಣ್ಣಿನಷ್ಟು ಈಸಿ ಅಂತ ಅಂದ್ಕೊಂಡಿರಲಿಲ್ಲ ಸರ್ ಅಂತ ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ ಬನ್ನಿ ಕ್ಲಾಸ್ ನೋಡೋಣ ಹೇಗಿದೆ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ನಿಮಗೆ ಅನುಪಾತ ಕೊಡ್ತಾನೆ ಆ ಅನುಪಾತದ ಜೊತೆಗೆ ಒಂದು ವ್ಯಾಲ್ಯೂ ಕೊಡ್ತಾನೆ ಆ ವ್ಯಾಲ್ಯೂನ ನೀವು ಮ್ಯಾಚ್ ಮಾಡಬೇಕು ಓಕೆ ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಒಂದು ಅನುಪಾತ ಕೊಡ್ತಾನೆ ಆ ಅನುಪಾತ ಜೊತೆಗೆ ಒಂದು ವ್ಯಾಲ್ಯೂ ಕೊಡ್ತಾನೆ ಆ ವ್ಯಾಲ್ಯೂನ ಮ್ಯಾಚ್ ಮಾಡೋದು ಕಲಿಬೇಕು ಬನ್ನಿ ಹೇಗೆ ಇಲ್ಲಿ ಐದು ಇಷ್ಟು ಒಂಬತ್ತು ಕೊಟ್ಟಿದ್ದಾನೆ ಅದ್ರ ಜೊತೆಗೆ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ ನಲ್ವತ್ತೈದು ವರ್ಷ ಕೊಟ್ಟಿದ್ದಾನೆ ಈ ನಲ್ವತ್ತೈದು ವರ್ಷ ಯಾರ್ದು ನಲ್ವತ್ತೈದು ವರ್ಷ ಯಾರ್ದು ಮಹೇಶನು ಮಹೇಶನ ಈಗಿನ ವಯಸ್ಸು ನಲವತ್ತೈದು ವರ್ಷ ಸೊ ನಾನು ನಲವತ್ತೈದು ವರ್ಷನ ಹೀಗೆ ಬರ್ಕೋತೀನಿ ಈಗ ಅನುಪಾತದಲ್ಲಿ ನಾನು ಮ್ಯಾಚ್ ಮಾಡ್ಬೇಕು ಅನುಪಾತದಲ್ಲಿ ಈ ನಲ್ವತ್ತೈದನ್ನ ಮ್ಯಾಚ್ ಮಾಡ್ಬೇಕು ಅನುಪಾತದಲ್ಲಿ ಮಹೇಶನ ವಯಸ್ಸು ಎಷ್ಟಿದೆ ಹಾ ಅನುಪಾತದಲ್ಲಿ ಮಹೇಶನ ವಯಸ್ಸು ಎಷ್ಟಿದೆ ನೋಡಿ ಒಂಬತ್ತಿದೆ ಸೊ ಈ ಒಂಬತ್ತು ಇದಕ್ಕೆ ಮ್ಯಾಚ್ ಮಾಡ್ಕೋತೀನಿ ಹಾಗಾದ್ರೆ ಮಹೇಶನ ವಯಸ್ಸು ಅನುಪಾತದಲ್ಲಿ ಒಂಬತ್ತು ವಯಸ್ಸಿನಲ್ಲಿ ಎಷ್ಟು ನಲವತ್ತೈದು ಈಗ ಪ್ರಶ್ನೆ ಏನು ದೀಪಕನ ವಯಸ್ಸು ಎಷ್ಟು ಸೊ ದೀಪಕನ ವಯಸ್ಸು ಎಷ್ಟು ಅಂತಂದ್ರೆ ಇಲ್ಲಿ ಅನುಪಾತದಲ್ಲಿ ದೀಪಕ್ ಎಷ್ಟಿದೆ ನೋಡಿ ದೀಪಕನ ವಯಸ್ಸು ದೀಪಕ್ ಮತ್ತು ಮಹೇಶನ ಈಗಿನ ವಯಸ್ಸು ದೀಪಕ್ಕಂದು ಐದಿದೆ ನೋಡಿ ಇಲ್ಲಿ ದೀಪಕ್ಕಂದು ಎಷ್ಟಿದೆ ಫೈ ಇದೆ ಹೋದ ಸೊ ಹಾಗಾದರೆ ಈ ಫೈ ಅಂದ್ರೆ ಎಷ್ಟು ಹೇಗೆ ಸಾಲ್ವ್ ಇದನ್ನ ಇದು ದೀಪಕನ ವಯಸ್ಸು ಒಂಬತ್ತಾರದು ಅನುಪಾತದಲ್ಲಿ ಮಹೇಶಂದು ನಲವತ್ತೈದು ಯಾರದು ವಯಸ್ಸಿನಲ್ಲಿ ಮಹೇಶಂದು ಈ ಅನುಪಾತನ ಈ ಮ ವಯಸ್ಸಿನ ಜೊತೆ ಮ್ಯಾಚ್ ಮಾಡಬೇಕು ನಮ್ಗೆ ಈಗ ಬೇಕಾಗಿರೋದು ದೀಪಕನ ವಯಸ್ಸು ಸೊ ನೋಡಿ ಒಂಬತ್ತು ನಲವತ್ತೈದು ಆಗಬೇಕಾದ್ರೆ ಐದರಿಂದ ಗುಣಾಕಾರ ಮಾಡ್ಬೇಕು ಒಂಬತ್ತೈದ ನಲವತ್ತೈದು ಹಾಗೆ ಐದನ್ನ ಐದರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೈದು ಆಗುತ್ತೆ ಹಾಗಾದರೆ ದೀಪಕನ ವಯಸ್ಸು ಇಪ್ಪತ್ತೈದು ಫ್ರೆಂಡ್ಸ್ ನಾನು ಮ್ಯಾಥ್ಸನ್ನ ಎಲ್ಲ ಚಾಪ್ಟರ್ನ ಇದೇ ಮೆಥಡಲ್ಲೇ ಟೀಚ್ ಮಾಡ್ತೀನಿ ಅದು ಅನುಪಾತ ಮತ್ತು ಸಮಾನುಪಾತ ಆಗಿರ್ಬೋದು ವಯಸ್ಸಿಗೆ ಸಂಬಂಧ ಸಮಸ್ಯೆಗಳಾಗಿರ್ಬೋದು ಪಾಲುಗಾರಿಕೆ ಆಗಿರ್ಬೋದು ಶೇಕಡ ಆಗಿರ್ಬೋದು ಲಾಭ ಮತ್ತು ನಷ್ಟ ಸರಳ ಬಡ್ಡಿ ಚಕ್ರ ಬಡ್ಡಿ ಈವನ್ ಟ್ರೈನ್ ಪ್ರಾಬ್ಲಮ್ಸ್ ತನ ಈ ಮೆಥಡಲ್ಲಿ ಹೇಳ್ಕೊಡ್ತೀನಿ ಎಷ್ಟೋ ಜನಕ್ಕೆ ಸರ್ ಟ್ರೈನ್ ಪ್ರಾಬ್ಲಮ್ ಅರ್ಥನೇ ಆಗಲ್ಲ ಬನ್ನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಟ್ರೈನ್ ಪ್ರಾಬ್ಲಮ್ಸ್ ಹೇಗೆ ಅರ್ಥ ಆಗೋಲ್ಲ ಅಂತ ಓಕೆ ಫ್ರೆಂಡ್ಸ್ ಆದರೆ ಸೊ ನಿಮ್ಗೇನಾದರೂ ಹಾಗೆ ನಾನು ಲೈವ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತಂದರೆ ನೀವು ಅನ್ನ ಅಕಾಡೆಮಿಯಲ್ಲಿ ಈಶ್ವರ್ ಲೈವ್ ರೆಫ್ರೆನ್ಸ್ ಕೋಡ್ ಯೂಸ್ ಮಾಡಿ ನೀವು ನನ್ನ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು ನಿಮ್ಗೆ ಟೆನ್ ಪರ್ಸೆಂಟ್ ಆಫ್ ಸಿಗುತ್ತೆ ಏನಪ್ಪ ಇದರ ಅಡ್ವಾಂಟೇಜ್ ಅಂದರೆ ನಿಮಗೆ ನೀವು ಒಂದು ಸತಿ ಸಬ್ಸ್ಕ್ರೈಬ್ ಆದರೆ ಮೆಂಟಲಿಬಿಟಿ ಅಷ್ಟೇ ಅಲ್ಲ ಹಿಸ್ಟ್ರಿ ಜಿಯೋಫಿ ಪೊಲಿಟಿ ಎಕನಾಮಿಕ್ ಸೈನ್ಸ್ ಜಿ ಕೆ ನಿಮಗೆ ಕೆ ಎಸ್ ಒ ಎಫ್ ಡಿ ಎ ಪಿ ಎಸ್ ಐ ಪೊಲೀಸ್ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಇದೆಯವಲ್ಲ ಕೆ ಪಿ ಎಸ್ ಸಿ ಅಂಟರ್ ಬರೋದು ಸೊ ಆ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುವಂತ ಎಲ್ಲ ಸಬ್ಜೆಕ್ಟ್ನ ನೀವು ವಾಚ್ ಮಾಡಬಹುದು ಒಂದ್ಸರಿ ಸಬ್ಸ್ಕ್ರೈಬ್ ಆದರೆ ಓಕೆ ಸರಿ ಓಕೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇದು ಅರ್ಥ ಆಯ್ತಲ್ಲ ಹಾಗಾದ್ರೆ ಇದೇ ತರ ಪ್ರಶ್ನೆಗಳನ್ನ ಹೋಗೋಣ ಬನ್ನಿ ಓಕೆ ಮುಂದಿನ ನಮ್ಮ ಪ್ರಶ್ನೆ ತಂದೆಯ ವಯಸ್ಸು ಮಗನ ವಯಸ್ಸಿನ ನಾಲ್ಕರಷ್ಟಿದೆ ತಂದೆಯ ವಯಸ್ಸು ಮೂವತ್ತು ಆರು ವರ್ಷ ಆದರೆ ಆರು ವರ್ಷಗಳ ನಂತರ ಮಗನ ವಯಸ್ಸು ಎಷ್ಟು ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಬಿ ಹದಿನೆಂಟು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಹದಿನೈದು ಬನ್ನಿ ಇಲ್ಲಿ ಇದನ್ನ ಶಾರ್ಟ್ಕಟ್ ಅಲ್ಲೇ ಸಾಲ್ವ್ ಮಾಡಬೇಡಲ್ಲ ಎಕ್ಸ್ ಮೆಥಡ್ ಬೇಡ ನಮ್ಗೆ ಫಸ್ಟ್ ಏನ್ ನೋಡಬೇಕು ಅನುಪಾತದ ಜೊತೆಗೆ ಮೊದಲು ನಾವು ವ್ಯಾಲ್ಯೂ ನೋಡಬೇಕು ಇಲ್ಲಿ ಅನುಪಾತ ಏನ್ ಕೊಟ್ಟಿದ್ದಾನೆ ತಂದೆ ಮತ್ತು ತಂದೆಯ ವಯಸ್ಸು ಮಗನ ವಯಸ್ಸಿನ ನಾಲ್ಕರಷ್ಟಿದೆ ಅಂತಂದರೆ ತಂದೆಯ ವಯಸ್ಸು ಮಗನ ವಯಸ್ಸಿನ ನಾಲ್ಕರಷ್ಟಿದೆ ಅಂದರೆ ನಾಲ್ಕು ಇಷ್ಟು ಒಂದು ಅಂದರೆ ತಂದೆಯ ವಯಸ್ಸು ನಾಲ್ಕರಷ್ಟು ಅಂದರೆ ನಾಲ್ಕು ಪಟ್ಟಾಗುತ್ತೆ ಮಗನ ಒಂದಾದರೆ ಅದ್ರ ನಾಲ್ಕರಷ್ಟು ತಂದೆಯದಾಗುತ್ತೆ ಓಕೆ ಈಗ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ತಂದೆಯ ವಯಸ್ಸು ಮೂವತ್ತಾರು ವರ್ಷ ಆ ಮೂವತ್ತಾರು ವರ್ಷನ ಇಲ್ಲಿ ಬರ್ಕೊಳ್ಳಿ ಸರಿನಾ ಫಸ್ಟ್ ಯಾವತ್ತು ಫೋಕಸ್ ಮಾಡಬೇಕಾಗಿದ್ದು ವ್ಯಾಲ್ಯೂನ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದು ಮೂವತ್ತಾರು ಈ ಮೂವತ್ತಾರು ಯಾರ್ದು ತಂದೆಯ ವಯಸ್ಸು ಹಾಗಾದರೆ ಇಲ್ಲಿ ನೋಡಿ ತಂದೆಯ ವಯಸ್ಸು ಮೂವತ್ತಾರು ಅನುಪಾತದಲ್ಲಿ ಎಷ್ಟು ಅನುಪಾತದಲ್ಲಿ ಎಷ್ಟು ನಾಲ್ಕಿದೆ ಹಾಗಾದರೆ ನಾಲ್ಕಂದರೆ ಮೂವತ್ತಾರು ಅನುಪಾತದಲ್ಲಿ ನಾಲ್ಕಂದರೆ ಅದು ಮೂವತ್ತಾರು ಇದು ತಂದೆ ನಾಲ್ಕೇನು ಅನುಪಾತದಲ್ಲಿ ತಂದೆಯ ವಯಸ್ಸು ಮೂವತ್ತಾರೇನು ಅದು ನಿಜವಾದ ವಯಸ್ಸು ಓಕೆ ಸೊ ಹಾಗಾದರೆ ನಾಲ್ಕಂದ್ರೆ ಮೂವತ್ತಾರು ವರ್ಷ ಆದರೆ ಮಗನ ವಯಸ್ಸು ಎಷ್ಟು ಒಂದು ಅನುಪಾತದಲ್ಲಿ ಒಂದ್ರೆ ಎಷ್ಟು ನೋಡಿ ನಾಲ್ಕೊಂಬತ್ಲೆ ಮೂವತ್ತಾರು ಒಂದೊಂಬತ್ಲೆ ಒಂಬತ್ತು ಸೊ ಹಾಗಾದ್ರೆ ಮಗನ ಈಗಿನ ವಯಸ್ಸು ಎಷ್ಟು ಒಂಬತ್ತು ವರ್ಷ ನೋಡಿ ಫ್ರೆಂಡ್ಸ್ ಏನ್ ಮಾಡಬೇಕು ಫಸ್ಟು ಇಲ್ಲಿ ವ್ಯಾಲ್ಯೂ ನೋಡಬೇಕು ಈ ಮೂವತ್ತಾರು ವರ್ಷ ಯಾರದು ತಂದೆದು ಅನುಪಾತದಲ್ಲಿ ತಂದೆ ಎಷ್ಟಿದೆ ನಾಲ್ಕರಷ್ಟಿದೆ ಅಂದರೆ ನಾಲ್ಕು ಅನುಪಾತದಲ್ಲಿ ವಯಸ್ಸಿನಲ್ಲಿ ಮೂವತ್ತಾರು ನಾಲ್ಕು ಅಂದ್ರೆ ಮೂವತ್ತಾರು ವರ್ಷ ಕ್ವಶನ್ ಏನು ಮಗನ ವಯಸ್ಸು ಅಂದ್ರೆ ಎಷ್ಟು ವರ್ಷ ಅಂದ್ರೆ ಒಂಬತ್ತು ವರ್ಷ ಬಟ್ ಪ್ರಶ್ನೆಲಿ ಕೇಳಿದ್ದು ಆರು ವರ್ಷಗಳ ನಂತರ ಮಗನ ಈಗಿನ ವಯಸ್ಸು ಬೇಡಂತೆ ಆರು ವರ್ಷದ ನಂತರ ಮಗನ ವಯಸ್ಸು ಎಷ್ಟಿರುತ್ತದೆ ಅಂತ ಕೇಳಿದ್ದಾನೆ ಈಗ ಮಗನ ವಯಸ್ಸು ಒಂಬತ್ತಿದೆ ಹಾಗಾದರೆ ಆರು ವರ್ಷದ ನಂತರ ಒಂಬತ್ತು ಪ್ಲಸ್ ಆರು ಹದಿನೈದು ವರ್ಷ ಆಗಿರುತ್ತದೆ ಹಾಗಾದರೆ ಮಗನ ವಯಸ್ಸು ಆರು ವರ್ಷ ನಂತರ ಹದಿನೈದು ವರ್ಷಗಳ ಆಗಿರುತ್ತದೆ ಹಾಗಾದ್ರೆ ಅರ್ಥ ಆಯಿತು ಅನ್ಕೋತೀನಿ ಓಕೆ ಸೊ ನೋಡಿ ಫ್ರೆಂಡ್ಸ್ ನೀವು ಇದೇ ಮೆಥಡ್ನ ಈ ಟೂ ಲೈನ್ ಮೆಥಡ್ ಏನಿದೆ ಅಲ್ಲ ಇದನ್ನ ಯೂಸ್ ಮಾಡಿಕೊಂಡು ಇಡೀ ಮ್ಯಾಥ್ಸ್ ನ ಕಲಿಬಹುದು ಅದನ್ನ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಆಯ್ತಾ ಸರಿ ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಈ ತರ ಇದೆ ತರುಣ್ ಮತ್ತು ವರುಣರ ವಯಸ್ಸುಗಳ ಅನುಪಾತವು ಮೂರು ಇಷ್ಟು ಏಳು ನಾಲ್ಕು ವರ್ಷಗಳ ಹಿಂದೆ ವರುಣನ ವಯಸ್ಸು ಮೂವತ್ತೊಂದು ವರ್ಷ ಆದರೆ ನಾಲ್ಕು ವರ್ಷಗಳ ನಂತರ ತರುಣನ ವಯಸ್ಸು ಎಷ್ಟಿರುತ್ತದೆ ಓಕೆ ಈಗ ನಾವು ಇಲ್ಲಿ ಫಸ್ಟು ಏನು ಫೋಕಸ್ ಮಾಡಬೇಕು ಅಂತಂದರೆ ಅನುಪಾತದ ಜೊತೆಗೆ ವ್ಯಾಲ್ಯೂ ಕೊಟ್ಟಿದ್ದಾನ ವ್ಯಾಲ್ಯೂ ಕೊಟ್ಟಿದ್ದಾನೆ ಹಾಂ ಮೂವತ್ತೊಂದು ವರ್ಷ ಕೊಟ್ಟಿದ್ದಾನೆ ಸೊ ಹಾಗಾದ್ರೆ ಇದನ್ನು ಸಾಲ್ವ್ ಮಾಡ್ಬೋದು ಆದರೆ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ತರುಣ ಮತ್ತು ವರುಣರ ವಯಸ್ಸುಗಳ ಅನುಪಾತ ಮೂರು ಇಷ್ಟು ಏಳು ಓಕೆ ತರುಣ್ ಇಲ್ಲಿ ಸೈಡಲ್ಲಿ ಬರ್ಕೋತೀನಿ ತರುಣ್ ಮತ್ತು ವರುಣರ ವಯಸ್ಸುಗಳ ಅನುಪಾತ ಮೂರು ಇಷ್ಟು ಏಳು ನಾಲ್ಕು ವರ್ಷಗಳ ಹಿಂದೆ ವರುಣನ ವಯಸ್ಸು ಮೂವತ್ತೊಂದು ವರ್ಷ ಆಗಿತ್ತು ನಾಲ್ಕು ವರ್ಷಗಳ ಹಿಂದೆ ವರುಣನ ವಯಸ್ಸು ಮೂವತ್ತೊಂದು ವರ್ಷ ಆಗಿತ್ತು ಈಗ ಅನುಪಾತ ಯಾವಾಗಿಂದು ಈ ಅನುಪಾತ ಪ್ರೆಸೆಂಟ್ ಪ್ರೆಸೆಂಟ್ ಈಗ ನಾನು ಇಲ್ಲಿ ಸೈಡಲ್ಲಿ ಹಾಗೆ ಬರ್ಕೊಂಡಿರ್ತೀನಿ ನೋಡಿ ಇದನ್ನ ಅರ್ಥ ಮಾಡ್ಸ ಹೇಳ್ತೀನಿ ಅನುಪಾತ ಎರಡು ಸಾವಿರದ ಇಪ್ಪತ್ತರದ್ದು ಅಂದ್ರೆ ಈಗಿಂದ ಯಾಕಂದ್ರೆ ನಾನು ಈಗ ವಿಡಿಯೋ ಮಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಕ್ಕೆ ಅನುಪಾತ ಎರಡು ಸಾವಿರದ ಇಪ್ಪತ್ತರದ್ದು ಇನ್ನ ನಾಲ್ಕು ವರ್ಷಗಳ ಹಿಂದೆ ವರುಣನ ವಯಸ್ಸು ಮೂವತ್ತೊಂದು ವರ್ಷ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಈ ವಯಸ್ಸು ಕೊಟ್ಟಿದ್ದಾನಲ್ಲ ಇದು ವಯಸ್ಸು ಇದು ನಾಲ್ಕು ವರ್ಷಗಳ ಹಿಂದೆ ಅಂತಂದ್ರೆ ಎರಡ್ ಸಾವಿರದ ಹದಿನಾರರ ವಯಸ್ಸು ಈ ವಯಸ್ಸು ಎರಡ್ ಸಾವಿರದ ಹದಿನಾರು ಈಗ ನಾವು ಮ್ಯಾಚ್ ಮಾಡಬೇಕು ಈ ಅನುಪಾತನ ಈ ವಯಸ್ಸು ಜೊತೆಗೆ ಮ್ಯಾಚ್ ಮಾಡಬೇಕು ಈಗ ಹೇಳಿ ಅನುಪಾತ ಯಾವಾಗಿಂದು ಅನುಪಾತ ಈಗಿಂದು ಯಾರದು ವಯಸ್ಸು ಕೊಟ್ಟಿದ್ದಾರೆ ಇಲ್ಲಿ ವರುಣನ ವಯಸ್ಸು ಕೊಟ್ಟಿದ್ದಾನೆ ವರುಣನ ವಯಸ್ಸು ಅನುಪಾತದಲ್ಲಿ ಎಷ್ಟು ಹಾ ಏಳು ಸರಿ ಇದಕ್ಕೆ ನಾನು ಏಜ್ಗೆ ಮ್ಯಾಚ್ ಮಾಡಬೇಕು ಈಗ ನೀವೇನಾದರೂ ಏಳು ಅಂದರೆ ಮೂವತ್ತೊಂದು ಅಂತ ಬರೆದ್ರೆ ಇದು ರಾಂಗ್ ಆಗುತ್ತೆ ಯಾಕೆ ಈ ಅನುಪಾತ ಏಳು ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತರದ್ದು ಈ ಮೂವತ್ತೊಂದು ಯಾವಾಗ ನಾಲ್ಕು ವರ್ಷ ಹಿಂದಿಂದು ಅದು ಮ್ಯಾಚ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಅನುಪಾತ ಇರೋದು ಇವಾಗಿಂದು ಅನುಪಾತ ಅಂದ್ರೇನು ಇವರಿಬ್ಬರದು ವಯಸ್ಸುಗಳನ್ನು ಭಾಗ ಮಾಡಿ ಕೊನೆಗೆ ಬಂದಿರೋದು ಇದು ಮೂರು ಇಷ್ಟು ಏಳು ಇದು ಭಾಗ ಮಾಡಿದ ನಂತರ ಬಂದಿರೋ ವ್ಯಾಲ್ಯೂ ಇದು ಈಗ ಭಾಗ ಮಾಡಿದಾಗ ಪ್ರೆಸೆಂಟ್ ಏಳು ಬಂದಿದ್ದು ಅದಕ್ಕೆ ನಾಲ್ಕು ವರ್ಷ ಹಿಂದಿನ ಮ್ಯಾಚ್ ಮಾಡಿದ್ರೆ ಸರಿ ಆಗೋದಿಲ್ಲ ಫ್ರೆಂಡ್ಸ್ ತಪ್ಪಾಗುತ್ತೆ ಮತ್ತೇನು ಮಾಡ್ಬೇಕು ಸರ್ ಇದು ಮೂವತ್ತೊಂದು ಯಾವಾಗಿಂದು ಎರಡು ಸಾವಿರದ ಹದಿನಾರಲ್ಲ ಇದಕ್ಕೆ ಈಗ ಎಷ್ಟಾಗಿರುತ್ತೆ ನಾಲ್ಕು ವರ್ಷ ಹೆಚ್ಚಾಗಿರುತ್ತೆ ಓಕೆ ಹಾಗಾದ್ರೆ ಈಗ ಮೂವತ್ತೈದು ವರ್ಷ ಮ್ಯಾಚ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಯಾಕೆ ಅಂತಂದ್ರೆ ಅನುಪಾತ ಎರಡ್ ಸಾವಿರದ ಇಪ್ಪತ್ತರದ್ದು ಈ ವಯಸ್ಸು ಕೊಟ್ಟಿದಾನಲ್ಲ ಇದು ಇದು ನಾಲ್ಕು ವರ್ಷಗಳ ಹಿಂದೆ ವಯಸ್ಸು ಅದು ಹಾಗಾದ್ರೆ ಇದು ಎರಡು ಸಾವಿರದ ಹದಿನಾರಲ್ಲಿ ಇದ್ದಿದ್ದ ವಯಸ್ಸೆಷ್ಟು ಮೂವತ್ತೊಂದು ಈಗ ನಾಲ್ಕು ವರ್ಷ ಜಾಸ್ತಿ ಆಗಿರುತ್ತಲ್ಲ ಸೊ ಎಷ್ಟಾಯ್ತು ಮೂವತ್ತೈದು ಹಾಗಾದರೆ ಈಗ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ನೋಡಿ ಯಾರ್ದದು ವರುಣನ ವಯಸ್ಸು ವರುಣನ ವಯಸ್ಸು ಇದು ವಿ ಅಂತ ತಗೋತೀನಿ ಸರಿನಾ ವರುಣನ ವಯಸ್ಸು ಏಳು ಇದು ಇವಾಗಿ ನಾನು ಇಲ್ಲಿ ವಯಸ್ಸು ಮೂವತ್ತೊಂದಿದೆಯಲ್ಲ ಅದು ನಾಲ್ಕು ವರ್ಷ ಹಿಂದೆ ಸೊ ಮೂವತ್ತೊಂದು ಪ್ಲಸ್ ನಾಲ್ಕು ಎಷ್ಟಾಯಿತು ಮೂವತ್ತೈದು ವರ್ಷ ಇದು ಪ್ರೆಸೆಂಟ್ನ ಅನುಪಾತದ ಜೊತೆಗೆ ಪ್ರೆಸೆಂಟ್ನ ವಯಸ್ಸನ್ನು ಮ್ಯಾಚ್ ಮಾಡ್ಕೋಬೇಕು ಹಾಗಾದರೆ ಪ್ರಶ್ನೆ ಏನು ತರುಣನ ವಯಸ್ಸು ಎಷ್ಟು ತರುಣನ ವಯಸ್ಸು ಅನುಪಾತದಲ್ಲಿ ಎಷ್ಟಿದೆ ಮೂರಿದೆ ಹಾಗಾದ್ರೆ ಏಳೈದ್ಲೆ ಮೂವತ್ತೈದು ಮೂರೈದ್ಲೆ ಹದಿನೈದು ಸರಿನಾ ಹಾಗಾದ್ರೆ ತರುಣನ ಈಗಿನ ವಯಸ್ಸು ಹದಿನೈದು ವರ್ಷ ಬಟ್ ಪ್ರಶ್ನೆಯಲ್ಲಿ ಕೇಳಿದ್ದೇನು ಪ್ರಶ್ನೆಯಲ್ಲಿ ಕೇಳಿದ್ದು ನಾಲ್ಕು ವರ್ಷಗಳ ನಂತರ ನಾಲ್ಕು ವರ್ಷಗಳ ನಂತರ ತರುಣನ ವಯಸ್ಸು ಎಷ್ಟಿರುತ್ತದೆ ನಾಲ್ಕು ವರ್ಷಗಳ ನಂತರ ಅಂದ್ರೆ ನಾಲ್ಕು ವರ್ಷನ ಜಾಸ್ತಿ ಮಾಡಬೇಕು ಸೊ ಹಾಗಾದ್ರೆ ಹತ್ತೊಂಬತ್ತು ವರ್ಷ ಆಗುತ್ತೆ ಸೊ ಆನ್ಸರ್ ಏನಿದು ಹತ್ತೊಂಬತ್ತು ನೋಡಿ ಫ್ರೆಂಡ್ಸ್ ಎರಡೇ ಲೈನಲ್ಲಿ ಮ್ಯಾಥ್ಸನ್ನು ನಾವು ಸಾಲ್ವ್ ಮಾಡ್ಬೋದು ಏನಾಗುತ್ತೆ ಸ್ಟೂಡೆಂಟ್ಸಿಗೆ ಫಸ್ಟು ಮೆಂಟಲಿಪಿಟಿ ಮೇಲೆ ಭಯ ಒಂಥರ ಮೆಂಟಲಿಪಿಟಿ ಅಂದರೆ ಏನೋ ಭಾಳ ಕಷ್ಟ ಇರುತ್ತೆ ಇಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಕಲಿಯೋ ವೇ ಗೊತ್ತಿರಬೇಕು ಏನಾಗುತ್ತೆ ಕೆಲವೊಬ್ರು ಹೇಗೆಲ್ಲ ಎಕ್ಸ್ ಮೆಥಡೆಲ್ಲ ಹೇಳ್ಕೊಟ್ಬಿಟ್ಟಾಗ ಏನಾಗುತ್ತೆ ಮ್ಯಾಥ್ಸ್ ಅಂದರೆ ಬೇಜಾರಾಗುತ್ತೆ ಬಟ್ ನಾನು ಎಕ್ಸ್ ಮೆಥಡ್ ಯೂಸ್ ಮಾಡ್ದೇನೆ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ಸೊ ಹಾಗಾದ್ರೆ ಏನು ಮಾಡಬೇಕು ಅನುಪಾತ ಜೊತೆಗೆ ವಯಸ್ಸು ಮ್ಯಾಚ್ ಮಾಡಬೇಕು ಓಕೆ ಇದು ನನ್ನ ಪಾರ್ಟ್ ಒನ್ ವಿಡಿಯೋ ಓಕೆ ಫ್ರೆಂಡ್ಸ್ ಸೊ ಹಾಗಾದರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಓಕೆ ಸೊ ನಾನು ಇನ್ನಷ್ಟು ಮತ್ತಷ್ಟು ವಿಡಿಯೋಗಳನ್ನ ಮಾಡ್ತೀನಿ ನಿಮ್ಗೋಸ್ಕರ ಸೊ ನಿಮ್ಗೆ ಯಾವುದೋ ಡಿಫಿಕಲ್ಟ್ ಇದೆಯಲ್ಲ ಸೊ ಅವೆಲ್ಲ ವಿಡಿಯೋ ಮಾಡ್ತೀನಿ ಆದರೆ ಫ್ರೆಂಡ್ಸ್ ಇದು ಜಸ್ಟ್ ನಮ್ಮ ಯೂಟ್ಯೂಬಲ್ಲಿ ನಾವು ಶಾರ್ಟ್ ವಿಡಿಯೋಸ್ ಮಾಡ್ತೀವಿ ಯಾಕಂದರೆ ಟ್ವೆಂಟಿ ಥರ್ಟಿ ಮಿನಿಟ್ಸ್ ವೀಡಿಯೋ ಮಾಡ್ತೀವಿ ಅಷ್ಟೇ ನಿಮ್ಗೇನಾದರೂ ಸರ್ ನಮ್ಮ ನಿಮ್ಮನ್ನೆಲ್ಲ ಮೆಂಟಲಿಬಿಟಿ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಸರ್ ನಂದಷ್ಟೇ ಅಲ್ಲ ಫ್ರೆಂಡ್ಸ್ ನೀವು ಒಂದು ಸತಿ ಸಬ್ಸ್ಕ್ರೈಬ್ ಆದರೆ ಒನ್ ಮಂತ್ ಪ್ಯಾಕೇಜ್ ತಗೊಂಡ್ರು ಸಾಕು ಓಕೆ ಸೊ ಒನ್ ಮಂತ್ ಪ್ಯಾಕೇಜ್ ತಗೊಂಡ್ರೆ ನೀವು ಎಲ್ಲ ಕ್ಲಾಸಸ್ನು ಅಟೆಂಡ್ ಮಾಡ್ಬೋದು ಓಕೆ ಸೊ ಹಿಸ್ಟ್ರಿ ಜಿಯೋಫಿ ಪೊಲಿಟಿ ಎಕ್ನಾಮಿಕ್ಸ್ ಅಲ್ಲ ಎಕ್ಸಾ ಕೆ ಎಸ್ ಸಿಗ್ ಪ್ರಿಪೇರ್ ಆಗುತ್ತೆ ಕೆ ಎಸ್ ಸಿ ಒನ್ಸ್ ಕೆ ಎಸ್ ಅಂತಲ್ಲ ನೀವು ಪಿ ಎಸ್ ಐ ಪೊಲೀಸ್ ಎಫ್ ಡಿ ಎಸ್ ಡಿ ಕೆ ಪಿ ಎಸ್ ಸಿ ಅಂಡ್ರೆ ಬರೋದು ಯಾವ್ಯಾವ ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಓಕೆ ಸೊ ಅದಕ್ಕೆಲ್ಲ ನಮ್ಮ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ ಓಕೆ ಸೊ ಹಾಗಾದರೆ ಓಕೆ ಬನ್ನಿ ಹಾಗಾದ್ರೆ ಫ್ರೆಂಡ್ಸ್ ಸೊ ಸೊ ನಿಮ್ಗೆ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನೂ ತುಂಬಷ್ಟು ಕ್ವಶನ್ಸ್ ಇದ್ದಾವೆ ಸೊ ತುಂಬ ಕ್ವಶನ್ಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಓಕೆ ಬನ್ನಿ ಸೊ ಓಕೆ 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 ಹಾಗಾದರೆ ಈಗ ಫ್ರೆಂಡ್ಸ್ ಬಟ್ ಏನಾಗುತ್ತೆ ನಿಮಗೆ ಎಲ್ಲ ಶಾರ್ಟ್ ವಿಡಿಯೋಸ್ನ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಹೋಗ್ತೀನಿ ಪೂರ್ತಿ ಕ್ಲಾಸ್ ಮಾಡೋಕ್ಕಾಗಲ್ಲ ನೀವು ಏನಾದರೂ ನನ್ನ ಕ್ಲಾಸಸ್ ಲೈವ್ ನೋಡಬೇಕಾದ್ರೆ ಲೈವ್ ಅಟೆಂಡ್ ಮಾಡಬೇಕು ಅಂದರೆ ಮೊಬೈಲಲ್ಲಿ ಕುತ್ಕೊಂಡೆ ನೀವೇನಾದರೂ ನನ್ನ ಕ್ಲಾಸಸ್ನ ನೋಡಬೇಕು ಅಂತೇನಾದರೂ ಅಂದ್ಕೊಂಡಿದ್ರೆ ನೀವು ಇದು ನಿಮ್ಮ ಅನ್ನ ಅಕಾಡೆಮಿ ಬೆಸ್ಟ್ ಪ್ಲಾಟ್ಫಾರ್ಮ್ ಈ ಅನ್ನ ಅಕಾಡೆಮಿ ಏನು ಮಾಡಿ ನಿಮ್ಮ ಪ್ಲೇಸ್ಟೋರಲ್ಲಿ ಹೋಗಿ ಅನ್ನ ಅಕಾಡೆಮಿನ ಒನ್ ಸೆಕೆಂಡ್ ಫ್ರೆಂಡ್ಸ್ ಅಲ್ಲಿ ಹೋಗಿ ಅನ್ನ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಡೌನ್ಲೋಡ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಇದನ್ನು ಲಾಗಿನ್ ಆಗಿ ನೆಕ್ಸ್ಟು ಇಲ್ಲಿ ನಿಮಗೆ ಕರ್ನಾಟಕ ಪಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡಬೇಕು ಓಕೆ ಇಲ್ಲಿ ಮ್ಯಾನೇಜ್ ಗೋಲ್ಸ್ ಅಂತಿರುತ್ತೆ ನೀವು ಅಲ್ಲಿ ಹೋಗಿ ಕರ್ನಾಟಕ ಪಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡಿ ಕರ್ನಾಟಕ ಪಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪ್ಲಸ್ ಅಂತ ಆಪ್ಷನ್ ಬರುತ್ತೆ ಓಕೆ ಈ ಪ್ಲಸ್ ಇದೆಲ್ಲ ಆಪ್ಷನ್ ಬರುತ್ತೆ ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡಿ ಸೊ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಾಗ ನಿಮ್ಗೆ ಬಹಳಷ್ಟು ಪ್ಯಾಕೇಜಸ್ ಬರ್ತವೆ ಹೇಗೆ ನೀವು ಒಂದು ವರ್ಷ ತೊಗೊಳ್ತೀರಾ ಒನ್ ಸಿಕ್ಸ್ ಮಂತ್ಸ್ ತಗೋತೀರಾ ತ್ರೀ ಮಂತ್ಸ್ ತಗೋತೀರಾ ಒನ್ ಮಂತ್ ತಗೋತೀರಾ ನಿಮ್ಗೆ ಬಿಟ್ಟಿದ್ದು ನೀವೇನಾದ್ರೂ ನನ್ನ ವಿಡಿಯೋಸ್ನ ಹಳೆಯ ವಿಡಿಯೋಸ್ ಎಲ್ಲ ನೋಡಬೇಕು ಅಂದರೆ ಇಲ್ಲಿ ಬಂದು ಈಶ್ವರ್ ಗಿರಿ ಅಂತ ಸರ್ಚ್ ಮಾಡುವ ಓಕೆ ಸೊ ನನ್ನ ಹಳೆ ಕ್ಲಾಸಸ್ ಎಲ್ಲ ವಿಡಿಯೋ ಸಿಗುತ್ತೆ ನಿಮ್ಮ ಟೆಲಿಗ್ರಾಮಲ್ಲಿ ಬೇಕಾದ್ರೆ ಈಶ್ವರ್ ಗಿರಿ ಅಂತ ಚಾನೆಲ್ ಇದೆ ಅದನ್ನು ನೀವು ನೋಡ್ಕೊಬೋದು ಓಕೆ ಸೊ ಹಾಗಾದ್ರೆ ಇದು ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಪ್ಯಾಕೇಜಸ್ ಎಲ್ಲ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಸರಿನಾ ಸೊ ಇಲ್ಲಿ ಒನ್ ಮಂತ್ ತಗೊಂಡ್ರೆ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಬರುತ್ತೆ ತ್ರೀ ಮಂತ್ಸದ್ದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಮಂತ್ಸ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ಮಂತ್ಸ್ ತೊಗೊತೀರಿ ಟ್ವೆಲ್ ಥೌಸಂಡ್ ನಂಗೆ ತುಂಬ ಸ್ಟೂಡೆಂಟ್ಸ್ ಹೇಳಿದ್ದಾರೆ ಕ್ಲಾಸಲ್ಲಿ ಸರ್ ನಿಜ ಸರ್ ನಮಗೆ ನಿಮ್ಮ ಈ ಕ್ವಾಲಿಟಿ ನೀವೇನು ಇದ್ದೀರಲ್ಲ ಸೊ ಅದಕ್ಕೆ ಏನೂ ಪ್ರೈಸ್ ಅಲ್ಲ ಸರ್ ಯಾಕಂದರೆ ಒನ್ ಇಯರ್ ಏನಾದರೂ ತೊಗೊಂಡ್ರೆ ಏಯ್ಟೀನ್ ರುಪೀಸ್ ಪರ್ ಮಂತ್ ಆಗುತ್ತೆ ಓಕೆ ಬಟ್ ನಿಮಗೆ ಸೆವೆನ್ ಥೌಸಂಡ್ ಅಂದರೆ ಸೆವೆನ್ ಥೌಸಂಡ್ ಪೇ ಮಾಡೋ ಅವಶ್ಯಕತೆ ಇಲ್ಲ ನೀವು ಏನಾದರೂ ಇಲ್ಲಿ ರೆಫ್ರಲ್ ಕೋಡ್ ಈಶ್ವರ್ ಲೈವ್ ಅಂತೇನಾದರೂ ಸರ್ಚ್ ಮಾಡಿದ್ರೆ ಈಶ್ವರ್ ಲೈವ್ ಅಂತ ಏನಾದರೂ ಟೈಪ್ ಮಾಡಿದರೆ

ಜಿಯೋಗ್ರಫಿ ಪೊಲಿಟಿ ಎಕನಾಮಿಕ್ಸ್ ಸೈನ್ಸ್ ಕರೆಂಟ್ ಅಫೇರ್ಸ್ ಜಿ ಕೆ ನಿಮಗೆ ಇವನ್ ಎಫ್ ಡಿ ಎಗೋಸ್ಕರ ಕನ್ನಡ ಓಕೆ ಸೊ ಇದೇ ಥರ ಇನ್ನಷ್ಟು ಹಲವು ನಿಮಗೆ ಸಬ್ಜೆಕ್ಟ್ಸ್ ಸಿಗ್ತವೆ ಆ ಸಬ್ಜೆಕ್ಟ್ಸ್ನೆಲ್ಲ ವಾಚ್ ಮಾಡ್ಬೋದು ಓಕೆ ಸರಿ ಫ್ರೆಂಡ್ಸ್ ಹಾಗಾದರೆ ಇದು ನನ್ನ ಪಾರ್ಟ್ ಒನ್ ವಿಡಿಯೋ ಓಕೆ ನೆಕ್ಸ್ಟ್ ನಮ್ಮ ಮುಂದಿನ ಪಾರ್ಟ್ ಟೂ ವಿಡಿಯೋ ಬರುತ್ತೆ ಓಕೆ ಸೊ ಹಾಗಾದ್ರೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೇನಾದರೂ ನನ್ನ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಮೆಂಟಲಿಟಿನ ಪರ್ಫೆಕ್ಟ್ ಮಾಡಬೇಕು ಅದ್ರ ಜೊತೆಗೆ ನಿಮ್ಗೆ ಒಳ್ಳೊಳ್ಳೆ ಟೀಚರ್ಸ್ ಸಿಗ್ತಾರೆ ಅನ್ನ ಅಕಾಡೆಮಿಲಿ ಸೊ ಹಾಗಾದರೆ ನೀವು ರೆಫ್ರಲ್ ಕೋಡ್ ಈಶ್ವರ್ ಲೈವ್ ಅಂತ ಸರ್ಚ್ ಮಾಡಿ ಇದು ನನ್ನ ರೆಫ್ರಲ್ ಕೋಡ್ ಓಕೆ ಸೊ ಈಶ್ವರ್ ಲೈವ್ ಅಂತ ಸರ್ಚ್ ಮಾಡಿ ನಿಮಗೆ ಟೆನ್ ಪರ್ಸೆಂಟ್ ಆಫ್ ಸಿಗುತ್ತೆ ನೀವು ಅನ್ನ ಅಕಾಡೆಮಿಲಿ ಡೈಲಿ ನನ್ನ ಕ್ಲಾಸಸ್ನ ನೋಡ್ಬೋದು ಸೊ ಒಂದು ವೇಳೆ ನಾವೇನಾದರೂ ನಿಮ್ಮ ಲೈವ್ ಕ್ಲಾಸ್ ಮಿಸ್ ಆದರೆ ರೆಕಾರ್ಡೆಡ್ ಇರುತ್ತೆ ಮತ್ತೆ ನೋಡ್ಬೋದು ನಾನು ಮತ್ತೆ ಪುನಃ ಮತ್ತೆ ಮುಂದಿನ ತಿಂಗಳ ಮತ್ತೆ ಮಾಡ್ತಾ ಹೋಗ್ತೀನಿ ನಮ್ದು ಡೈಲಿ ರೆಗ್ಯುಲರ್ ಕ್ಲಾಸಸ್ ನಡೀತಾ ಹೋಗುತ್ತೆ ನೀವೇನಾದರೂ ಮಿಸ್ ಮಾಡಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡ್ಕೋಬೋದು ಓಕೆ ಹಾಗಾರೆ ಫ್ರೆಂಡ್ಸ್ ಹಾಗಾರೆ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು ಬಾಯ್